ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವರು ಯಾರ ಅಂಗಿನಲ್ಲಿ ಅಂದ್ರೆ ಯಾರ ಒಂದು ಸಹಾಯ ಇಲ್ಲದೇ ಒಂದು ಅನ್ನುವ ಒಂದು ಉದ್ದೇಶದಿಂದ ಒಬ್ಬರೇ ಒಂದು ಸ್ವಂತ ಒಂದು ಹೋಟೆಲ್ ಶುರು ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ ಶುರು ಮಾಡಿ ಮನೆ ದುಡ್ಡು ಕಾಸು ಎಲ್ಲ ಮಾಡಿಕೊಂಡಿರುವುದಾಗಿ ನಮಗೆ ತಿಳಿಸಿದ್ದಾರೆ ಇವರು ನೋಡಿ ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡಿಬೇಕಪ್ಪ ಅಂದ್ರೆ ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಆಯ್ಕ ಹೊತ್ತು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದೇ ರೀತಿ ಉಚಿತವಾಗಿ ಮಾಹಿತಿಗಳು ಬರುತ್ತೆ ಜೊತೆಗೆ ಯಾರು ಒಬ್ಬರನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ನೋಡಿ ಸ್ನೇಹಿತರೆ ಇವರ ಒಂದು ಸ್ವಂತ ದುಡಿಮೆಯಲ್ಲಿ ಒಟ್ಟು ಆಸ್ತಿ ಬಗ್ಗೆ ನಮ್ಗೆ ಹೇಳಿಕೊಂಡಿದ್ದಾರೆ ಒಂದು ಟೂ ಪ್ಲವರ್ ಅವಸಾನ ಮಾಡಿಕೊಂಡಿದ್ದಾರೆ ಜೊತೆಗೆ ಸೆಕೆಂಡ್ಸ್ ನಲ್ಲಿ ಒಂದು ಮೂರು ತಿಂಗಳ ಹಿಂದೆ ಒಂದು ಕಾರನ್ನ ತೆಗೆದುಕೊಂಡಿರುವುದಾಗಿ ಹೇಳಿದ್ದಾರೆ ಸ್ವಂತ ಹೋಟೆಲ್ ಅನ್ನ ಮಾಡಿದ್ದಾರೆ ಜೊತೆಗೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಎಫ್ ಡಿ ಅನ್ನು ಇಟ್ಟುಕೊಂಡಿರುವುದಾಗಿ ತಿಳಿಸಿದ್ದಾರೆ ಇವರು ಜೊತೆಗೆ ಈಗ ಒಂದು ನಾಲ್ಕು ಎಕರೆ ಕೃಷಿ ಜಮೀನನ್ನ ತೆಗೆದುಕೊಳ್ಳುವ ಒಂದು ನಿರ್ಧಾರವನ್ನ ಮಾಡಿರುವುದಾಗಿ ನಮಗೆ ಒಟ್ಟು ಆಸ್ತಿ ಬಗ್ಗೆ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ತಿಳಿಸಿಕೊಂಡಿದ್ದಾರೆ ಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ ಉಂಡೆ ಒಂದು ಕಾರು ಎರಡ್ ಸಾವಿರದ ಇಪ್ಪತ್ತು ಮಾಡಲು ಕಾರು ಸ್ನೇಹಿತರೆ ಬ್ಲೂ ಕಲರ್ ಇಲ್ಲಿ ನೋಡಬಹುದು ನೀವು ಪೆಟ್ರೋಲ್ ಕಾರು ಸ್ನೇಹಿತರೆ ಸನ್ ರೂಪ್ ಇರುವಂತಹ ಒಂದು ಕಾರನ್ನ ಇವರು ಹನ್ನೊಂದು ಸಾವಿರ ಕಿಲೋಮೀಟರ್ ರನ್ನಿಂಗ್ ಮಾಡಿರೋ ಒಂದು ಕಾರನ್ನ ಇವರು ಸೆಕೆಂಡ್ಸ್ ನಲ್ಲಿ ತ್ರೀ ಮಂತ್ ಹಿಂದೆ ಒಂದು ಮೂರು ತಿಂಗಳ ಹಿಂದೆ ಖರೀದಿ ಮಾಡಿರುವುದಾಗಿ ಹೇಳಿದ್ದಾರೆ ಸ್ನೇಹಿತರೆ ಲೋನ್ ಮೇಲೆ ಈ ಒಂದು ಕಾರನ್ನ ತೆಗೆದುಕೊಂಡಿದ್ದಾರೆ ಓನ್ ಯೂಸ್ಗೂ ಕೂಡ ಯೂಸ್ ಮಾಡುವುದಾಗಿ ನಮಗೆ ಮಾಹಿತಿಯಲ್ಲಿ ಕಾರ್ ಬಗ್ಗೆ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ನೀಡಿದ್ದಾರೆ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು ಸಾವಿರ ಒಂದು ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ಇವರು ನಾಲ್ಕು ಬೆಡ್ರೂಮ್ ಇರುವಂತಹ ಮನೆಯನ್ನ ಕಟ್ಟಿದ್ದಾರೆ ಟೂ ಕಟ್ಟಿದ್ದಾರೆ ಎರಡು ಬಾತ್ರೂಮ್ ವಾಶ್ ರೂಮ್ ಬಾಲ್ಕನಿ ವ್ಯವಸ್ಥೆ ಒಂದು ಎಲ್ಲ ಕೂಡ ಸಂಪೂರ್ಣವಾಗಿ ಇದೆ ಅಂತ ಹೇಳಿಕೊಂಡಿದ್ದಾರೆ ಎರಡು ವರ್ಷ ಆಯ್ತಂತ ಈ ಒಂದು ಮನೆಯನ್ನ ಓಪನಿಂಗ್ ಮಾಡಿ ಇದು ಬಂದು ಸ್ನೇಹಿತರೆ ಹಾಲ್ ಅಂತ ಹೇಳಿದ್ದಾರೆ ಇದು ಮತ್ತು ಇದು ಇವೆರಡು ಒಂದು ಬೆಡ್ರೂಮ್ ಅಂತ ಹೇಳಿಕೊಂಡಿದ್ದಾರೆ ಇದು ಬಂದು ಕಿಚನ್ ಇದು ದೇವರ ಒಂದು ಕೋಣೆ ಅಂತ ಹೇಳಿಕೊಂಡಿದ್ದಾರೆ ಇದು ಬಂದು ಬಾತ್ರೂಮ್ ಅಂತ ನಮಗೆ ಮಾಹಿತಿಯಲ್ಲಿ ಮನೆಯ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಕೆಲಸದ ಒಂದು ವಿವರವನ್ನ ಹೇಳ್ಕೊಂಡಿದ್ದಾರೆ ಇವರು ಏನಪ್ಪಾ ಅಂದ್ರೆ ಸ್ನೇಹಿತರೆ ಇವರು ಹೋಟೆಲ್ ಬಿಸ್ನೆಸ್ ಮಾಡಿ ಒಂದು ಐದು ವರ್ಷ ಆಯ್ತಂತೆ ನಾದಿನಿ ಮತ್ತು ಹಿಂದೆ ಮದ್ವೆ ಆಗಿದ್ರು ಅಂತ ನಮ್ಗೆ ಹೇಳ್ಕೊಂಡಿದ್ರು ಆದ್ರೆ ನಾದಿನಿ ಮತ್ತು ಗಂಡನ ಒಂದು ಸಮಸ್ಯೆಯಿಂದ ಬೇಸತ್ತು ಮದುವೆ ಆಗಿ ಎರಡೇ ತಿಂಗಳಿಗೆ ಡೈವರ್ಸ್ ಮಾಡಿ ಬಂದಿರುವುದಾಗಿ ಹೇಳ್ಕೊಂಡಿದ್ದಾರೆ ಇವರು ಅವರ ಜೊತೆಗೆ ಒಂದು ದಿನಾನು ಮಲಗಿಲ್ಲ ಅಂತನೂ ಕೂಡ ನಮ್ಗೆ ಸ್ಪಷ್ಟವಾಗಿ ನೀಡಿದ್ದಾರೆ ಸ್ನೇಹಿತರೆ ಅವ್ರ ಜೊತೆ ಒಂದಿನಾನು ಇವರು ಮಲಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಹೋಟೆಲ್ ಬಿಸ್ನೆಸ್ ಮಾಡೋದಕ್ಕೆ ಸ್ಫೂರ್ತಿನೇ ಇವರ ತಂದೆಯವರು ಅಂತ ನಮಗೆ ಮಾಹಿತಿಯಲ್ಲಿ ಒಂದು ಕೆಲಸದ ವಿವರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಸಿಂಪಲ್ ಆಗಿರುವಂತಹ ಗೆಳೆಯಬೇಕು ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಕಷ್ಟದಲ್ಲೂ ಸುಖದಲ್ಲೂ ಜೊತೆಗೆ ನಿಲ್ಲುವಂತಹ ಗೆಳೆಯಬೇಕು ಅಂತ ಬರಬೇಕು ಅಂತ ಹೇಳ್ಕೊಂಡಿದ್ದಾರೆ ಯಾವುದೇ ಒಂದು ವರ್ಗಕ್ಕೆ ಸೇರಿದವರಾದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಯಾವುದೇ ಒಂದು ಕೆಟ್ಟ ಚಟಗಳು ಅವರಿಗೆ ಇರಬಾರ್ದು ಅಂತ ಒಂದು ಕ್ವಾಲಿಟೀಸ್ ಅನ್ನ ಕಳಿಸಿದ್ದಾರೆ ಇವೆರಡು ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೋಬಹುದು ಸ್ನೇಹಿತರೆ ನೀವು ಕಮೆಂಟ್ ಮೂಲಕ ಇದು ಬಂದು ಇವರ ಒಂದು ಮಾಹಿತಿ ಆಗಿದೆ ಇಲ್ಲಿ ನೋಡಬಹುದು ನೀವು ಹಸಿ ಕೆ ಅನಿತಾ ಅಂತ ಇವರ ಹೆಸರು ಚಂದ್ರಶೇಖರ್ ತಂದೆ ಹೆಸರು ತಾಯಿ ಶಾಂತ ಅಂತ ಹೇಳಿದ್ದಾರೆ ಬಿ ಎಜುಕೇಶನ್ ಮಾಡಿದ್ದಾರೆ ಇವರು ಇವರ ಕ್ಲಾಸ್ಗೆ ಡಿಸೈನ್ ವರ್ಕ್ ಮಾಡುವುದು ಟ್ರಾವೆಲಿಂಗ್ ಮಾಡುವುದು ಯೋಗ ಮಾಡುವುದು ಇವರ ಒಂದು ಹವ್ಯಾಸ ಅಂತೆ ಊರು ಬಂದು ದಾವಣಗೆರೆ ಜಿಲ್ಲೆ ಜಗಳೂರು ಸ್ನೇಹಿತರೆ ಶಿರಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಈಗ ಹೋಟೆಲ್ ಪ್ಲಸ್ ಮನೆ ಅಲ್ಲೇ ಮಾಡಿಕೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ ಹೆಸರು ಬಂದು ನೂರ ಅರವತ್ತು ಸೆಂಟಿಮೀಟರ್ ತೂಕ ಈಗ ಮೂವತ್ತ್ ಮೂರರ ಒಂದು ವಯೋದಲ್ಲಿ ನಡೀತಾ ಇರೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಪ್ರೊಫೈಲ್ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರೆ ಕರೆಕ್ಟಾಗಿ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ಚೆಕ್ ಮಾಡಿ ಓದಿ ಇಷ್ಟ ಆದವರಿಗೆ ರಿಪ್ಲೈ ಕೊಟ್ಟು ಸಂಪರ್ಕಿಸುವುದಾಗಿ ತಿಳಿಸಿದ್ದಾರೆ ನಮಸ್ಕಾರ